ನಮಸ್ಕಾರ ಸ್ನೇಹಿತರೆ, ತಮ್ಮೆಲ್ಲರಿಗೂ ಮತ್ತೊಮ್ಮೆ ನನ್ನ ಯೂಟ್ಯೂಬ್ ಚಾನಲ್ ವೆಂಕಟೇಶ್ ಪೂಜಾರಿಗೆ ಸುಸ್ವಾಗತ. ಇವತ್ತು ನಾವು ನಿಮ್ಮೆಲ್ಲರಿಗೂ ಎಲ್ಲಿ ಕರ್ಕೊಂಡು ಹೊಂಟೀನಪ್ಪ ಅಂದ್ರೆ ಗದಗ. ಒಂದು ಬಹಳ ಫೇಮಸ್ ಪ್ಲೇಸ್ ರೀ ಇದು, ಒಂದು ಧಾರ್ಮಿಕ ಸ್ಥಳ ಅನ್ಬೋದು, ಇಲ್ಲ ನಮ್ಮ ಗದಗಿನ ಸಂಗೀತ ಮಹಲ್ ಅಂತ ಕೂಡ ಇದನ್ನು ನೀವು ಕರಿಬೋದು. ಸೊ ಇವತ್ತು ನಾನು ನಿಮಗೆಲ್ಲರನ್ನು ಕರ್ಕೊಂಡು ಹೊಂಟೀನಪ್ಪ ಅಂದ್ರೆ ವೀರೇಶ್ವರ ಪುಣ್ಯಾಶ್ರಮ, ಅದಕ್ಕೆ ಗಾಣಯೋಗಿ ಪಂಡಿತ್ ಪುಟ್ಟರಾಜ್ ಮಠ ಗದಗ್ನ ಅಂತಾರೆ, ಇಲ್ಲ ಪುಟ್ಟಯ್ಯಜ್ಜರ ಮಠ ಗದಗ್ನ ಅಂತಾರೆ. ಸೊ ಬನ್ನಿ, ಹೆಂಗಿದೆ ಹೆಂಗಿಲ್ಲ ಎಲ್ಲ ತೋರಿಸ್ತೇನೆ. ಸೊ ಸ್ಟಾರ್ಟಿಂಗ್, ಯಾರು ಗದಗ ಹುಬ್ಬಳ್ಳಿಲಿಂತ ಬರಾವಂತಿರಪ್ಪ ಅಂದ್ರೆ ಇದು ನಿಮ್ಗೆ ಸರ್ಕಲ್ ಫಸ್ಟ್ ಬೀಳೋದು, ಹಳೆ ಡಿ ಸಿ ಆಫೀಸ್ ಸರ್ಕಲ್ ಅಂತಾರೆ. ಯಾರ ಕಡೆ ಬೈಕ್ಲಿಂತ ಬರಾವಂತ್ರಿ ಅವ್ರು ಈ ದಾರ್ಯಾಗ ಹೋಗ್ಬೋದು ನೋಡ್ರಿ. ಅಲ್ಲಿಂತ ಬರಾವಂತಾರಲ್ಲ ಆ ದಾರ್ಯಂತ್ರ ನೀವು ಪಾಸ್ ಮಾಡ್ಕೊಂಡು ಹೋಗ್ಬೋದು, APMC ಯಾರ್ಡ್ ಅಂತಾರೆ ಅದಕ್ಕೆ ಆ ಕಡೆ. ಸೊ ನಾನು ಇದೇ ದಾರ್ಯಂತ್ರ ಹೊಂಟೀನಿ. ಯಾರು ಕಾರ್ಲಿಂತ ಬರಾವಂತೀರಿ ಅವರು ಪುಟ್ಟಾಯಿ ಅಜ್ಜಾರ್ ಮಠದ ಒಂದು ಸರ್ಕಲ್ ಐತೆ ನೋಡ್ರಿ. ಅಲ್ಲಿಂತ ಸ್ಟ್ರೇಟ್ ತೊಗೊಂಡು ರೈಟ್ ಹೊಳಿದ್ರೆ ನಿಮ್ಗೆ ಅದೇ ಡೈರೆಕ್ಷನಿಗೆ ಬರ್ತೀರಿ. ಸೊ ನಾನು ಬೈಕ್ನ ಹೊಂಟೀನಿ, ಅದ್ರ ಸಂಬಂಧ ನಾನು ಇದೇ ರೂಟನ್ನ ಆಯ್ಕೆ ಮಾಡ್ಕೊಂಡಿದ್ದೀನಿ. ಸೊ ಅಲ್ಲಿ ಗೇಟ್ ಐತೆ ನೋಡ್ರಿ, ಈ ಗೇಟು ಇಲ್ಲಿಂದ ನೀವು ಈ ಕಡೆ ರೈಟ್ ತೊಗೋಬೇಕು. ಸೊ ಇದೇ ದಾರಿ ಮಠಕ್ಕೆ ಹೋಗೋದು, ಸ್ಟ್ರೇಟ್ ಹೋಗ್ಬಿಟ್ರೆ ನೀವು ಅಲ್ಲಿ ಮಠಕ್ಕೆ ಮುಟ್ತೀರಿ. ಸೊ ಅದ್ರ ಬಾಜುದಾಗ ಅವ್ರದ್ದು ಆರ್ಟ್ಸ್ ಕಾಲೇಜ್ ಐತ್ರಿ ಮಠದ್ದೇ. ಸೊ ಈಗ ನಾ ಆಲ್ಮೋಸ್ಟ್ ಮಠದ ಕಡೆನ ಬಂದುಬಿಟ್ಟೀನಿ ರೀ. ಸೊ ಹೆಂಗೈತಿ ಹೆಂಗಿಲ್ಲ ಎಲ್ಲ ನಿಮ್ಗೆ ತಿಳಿಸ್ತಾ ಹೋಗ್ತೀನಿ, ಕೇಳ್ಕೊತ ಹೋಗಿ. ಇವತ್ತು ಇದು ವೀರೇಶ್ವರ ಪುಣ್ಯಾಶ್ರಮ ಏನೈತ್ರಿ, ರಾಜ್ಯ ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇವತ್ತು ಗುರುತಿಸ್ಕೊಂಡೈತೆ ಅಂದ್ರಪ್ಪ, ಅದಕ್ಕೆ ಮುಖ್ಯ ಕಾರಣ ಯಾರಂದ್ರಿ, ಹಾಣಗಲ್ ಕುಮಾರಸ್ವಾಮೀಜಿಯವರು. ಸೊ ಹಾಣಗಲ್ ಕುಮಾರಸ್ವಾಮೀಜಿಯವ್ರು ಏನು ಮಾಡಿದ್ದಾರೆ ರೀ, ಪಂಚಾಕ್ಷರಿ ಗವಾಯಿಜಿಯವ್ರನ್ನ ಗದ್ದಿಗೆ ಏನಂತಾರ್ರಿ ಅವ್ರನ್ನ ಮತ್ತು ಅವ್ರ ದೊಡ್ಡ ಅಣ್ಣಾರನ್ನ ಕಾಡಶೆಟ್ಟಿ ಹಳ್ಳಿ ಅಂತ ಕರ್ಕೊಂಬಂದು ಅವ್ರನ್ನ ಸಂಗೀತ ಕಲಿಸಿದ್ದಾರೆ. ಸೊ ಅವ್ರ ದೊಡ್ಡ ಅಣ್ಣ ತೀರ್ಕೊಂಡಾದ್ಮೇಲೆ ಪಂಚಾಕ್ಷರಿ ಗವಾಯಿಜಿಯನ್ನು ಏನು ಮಾಡಿದ್ರಪ್ಪ ಅಂದ್ರೆ ಮೈಸೂರಿಗೆ ಕಲಿಸಲಾಗಿತ್ತು. ಸೊ ಅಲ್ಲಿಂದ ಅವರು ಸಂಗೀತನ ಶಾಸ್ತ್ರ ಕಲ್ಕೊಂಡು ಬಂದಿದ್ದರೆ ಅಲ್ಲಿ ಯಾರ ಕಡೆ ಕಲ್ತಿದ್ರಪ್ಪ ಅಂದರೆ ತಾಂಜಾವೂರು ಮತ್ತು ಕರ್ನಾಟಕ ಫೇಮಸ್ ಮ್ಯೂಸಿಷಿಯನ್ಸ್ ಯಾರಿದ್ರೆ ಅವ್ರ ಕಡೆ ಕಲ್ತಿದ್ರು. ಅದನ್ನು ಮುಗಿಸ್ಕೊಂಡಾದ್ಮೇಲೆ ಅವರು ವೀರಶೈವ ಮಹಾಸಭಾ ಈವೆಂಟ್ ಏನು ನಡೆದಿತ್ತು ನೋಡ್ರಿ ಬಾಗಲಕೋಟ್ನಾಗ, ಅಲ್ಲೇ ಪರ್ಫಾರ್ಮೆನ್ಸ್ ಕೊಟ್ಟಿದ್ರು. ಅಲ್ಲೇ ಅವರು ಮ್ಯೂಸಿಕ್ ಏನು ಚೆನ್ನಾಗಿ ಪ್ರತಿಭೆ ಇತ್ತರೆ ಅದನ್ನೆಲ್ಲರೂ ಗುರುತಿಸ್ಕೊಂಡು ಅವರಿಗೆ ಪಂಚಾಕ್ಷರಿ ಗವಾಯಿ ಅಂತ ಉಪಾಧಿಯನ್ನು ಕೊಡಲಾಗಿತ್ತು ಅಲ್ಲೇ. ಸೊ ಅದೇ ಟೈಮ್ನಾಗ ಏನಾಗಿತ್ತಪ್ಪ ಅಂದ್ರೆ ಮಠದಾಗ ಸ್ಟೂಡೆಂಟ್ಸ್ ಏನದಾರ್ರಿ ಭಾಳ ಜಾಸ್ತಿ ಹಾಕೋಂತ ಹೋಗಿತ್ತು, ಹೋಗಾಕ ಕುಂತುಬಿಟ್ಟಿದ್ರು ಶಿವಯೋಗಿ ಮಂದಿರದಾಗ. ಆ ಟೈಮ್ನೇ ಹುಡುಗರನ್ನ ಆ ಜಾಗದಾಗ ಇಡೋಕ್ಕಾಗ್ತಿದ್ದಿಲ್ಲ ರೀ, ಸ್ಪೇಸ್ ಕಡಿಮೆ ಬಿಳ ಅಂತಿತ್ತು. ಆವಾಗ ಕೆಲವೊಂದಿಷ್ಟು ಮಂದಿ ಕುಮಾರಸ್ವಾಮೀಜಿಯವ್ರನ್ನ ಈ ನಿಮ್ಮದು ಸಂಗೀತ ಶಾಲೆಯನ್ನು ಬೇರೆ ಕಡೆ ಶಿಫ್ಟ್ ಮಾಡ್ಕೊರಿ ಅಂತ ಹೇಳಿದರು. ಕುಮಾರಸ್ವಾಮೀಜಿಯವರು ಪಂಚಾಕ್ಷರಿ ಗವಾಯಿಗಳಿಗೆ ಈ ಶಾಲೆಯನ್ನು ಶಿಫ್ಟ್ ಮಾಡಲಿಕ್ಕೆ ಹೇಳಿದರು. ಆವತ್ತಲಿಂದ 3 ಮಾರ್ಚ್ 1914 ಆ ಸಂಗೀತ ಶಾಲೆ ಏನೈತೆ ರೀ ಎಲ್ಲಿ ಸೆಟಪ್ ಆತಂದ್ರಿ, ನಿಡಗುಂದಿ ಕೊಪ್ಪದಂತ ಊರನ್ನೇ ಸೆಟಪ್ ಆತ್ರಿ. ಅದ ಟೈಮ್ನಾಗ ಪುಟ್ಟರಾಜ ಸ್ವಾಮಿಗಳು ಏನದಾರ ನೋಡ್ರಿ, ಅವತ್ತು ಅವ್ರ ಅಂಕಲ್ ಏನದಾರ್ರಿ ಅವ್ರನ್ನ ಆಶ್ರಮಕ್ಕೆ ತಂದು ಬಿಟ್ಟರಿ. ಆಗಿನ ಟೈಮ್ನಾಗ ಪಂಚಾಕ್ಷರಿ ಗವಾಯಿಗಳು ಏನಿದ್ರು ಎಲ್ಲ ಅರೇಂಜ್ಮೆಂಟ್ಸ್ ಮಾಡಿದ್ರಿ ಪುಟ್ಟರಾಜ ಗವಾಯಿಗಳಿಗೆ ಸಂಗೀತ ಶಾಸ್ತ್ರ ಹೇಳ್ಕೊಡ್ಲಿಕ್ಕೆ ಎಲ್ಲ ಅರೇಂಜ್ಮೆಂಟ್ಸ್ ಮಾಡಿಕೊಟ್ರು. ಪುಟ್ಟರಾಜ ಗವಾಯಿಗಳು ಆ ಟೈಮಿಗೆ ಏನು ಮಾಡಿದ್ರಪ್ಪ ಅಂದ್ರೆ ಡ್ರಾಮಾ ಬರೆದಿದ್ದರು ರೀ, ಸೋಲಾಪುರ ಸಿದ್ಧರಾಮೇಶ್ವರ ಸ್ವಾಮಿಯವ್ರ ಬಗ್ಗೆ ಡ್ರಾಮಾ ಬರೆದಿದ್ದರು. ಮತ್ತು ಆವಾಗಿನ ಟೈಮ್ನಾಗ ಶ್ರೀ ಬಿ ಈರಣ್ಣ ಅಂತ ಒಬ್ಬರು ದಾನಿಗಳು ಏನದಾರ 1 ಎಕರೆ ಜಮೀನನ್ನು ಆಶ್ರಮಕ್ಕೆ ದಾನ ಮಾಡಿದರು. ಸೊ ಈ ಆಶ್ರಮದ ಮೇನ್ ಸರ್ವಿಸ್ ಏನಪ್ಪ ಅಂದರೆ ಎಲ್ಲ ಹುಡುಗರಿಗೂ ಶಾಲೆ ಕಲಿಸ್ಕೊಡೋದು, ಅವ್ರು ಯಾವ್ದಾರ ಧರ್ಮದವರಾಗಿರಲಿ ಯಾವ್ದಾರ ಜಾತಿಯವರಾಗಿರಲಿ. ಸೊ ಪುಟ್ಟರಾಜ ಅಜ್ಜಾರ್ ಏನು ಮಾಡ್ತಿದ್ರಪ್ಪ ಅಂದ್ರೆ ಮನೆ ಮನೆಗೆ ಹೋಗಿ ಭಿಕ್ಷೆ ಬಿಡ್ತಿದ್ರಿ, ಮತ್ತು ತಮ್ಮ ಸ್ಟೂಡೆಂಟ್ಸ್ಗಳಿಗೂ ಎಲ್ಲ ಇದನ್ನೆಲ್ಲ ತಿಳಿಸ್ಕೊಟ್ಟಿದ್ರು. ಈ ಶಾಲೆಯಾಗ ಏನು ಮ್ಯಾಕ್ಸಿಮಮ್ ಹೇಳ್ಕೊಡ್ತಾರಪ್ಪ ಅಂದ್ರೆ ನಮ್ಮ ಭಾರತೀಯ ಸಂಗೀತ ಏನು ಇತ್ತು ನೋಡ್ರಿ, ಅದ ಮೇನ್ ಕೋರ್ಸ್ ಈ ಶಾಲೆಯಾಗ ವೀರೇಶ್ವರ ಪುಣ್ಯಾಶ್ರಮ ಶಾಲೆ ಏನಿದೆ ಅಲ್ಲಿ ಹೇಳ್ಕೊಡಕ್ಕೆ. ಇಲ್ಲಿ ಆಲ್ಮೋಸ್ಟ್ 40 ಜಾಸ್ತಿ ಟೀಚರ್ಸ್ ಅದಾರ್ರಿ ಸಂಗೀತ ಹೇಳ್ಕೊಡ್ಲಿಕ್ಕೆ. ಈ ಮಠಕ್ಕೆ ಡಾಕ್ಟರ್ ರಾಜ್ಕುಮಾರ್ ಸ್ಯಾಂಡಲ್ವುಡ್ ಆ್ಯಕ್ಟರ್ ಫೇಮಸ್ ಆ್ಯಕ್ಟರ್ ಏನಿದಾರೆ ನೋಡ್ರಿ ಅವರು ಕೂಡ ಭೇಟಿ ನೀಡಿದರು, ಮತ್ತು ಆರ್ಥಿಕ ರೂಪದಿಂದ ಈ ಮಠಕ್ಕೆ ದಾನ ಕೂಡ ಮಾಡಿದ್ರಿ. ಈಗ ನೀವು ವಿಡಿಯೋದಾಗ ಯಾರು ನೋಡಕ್ಕೆ ಕುಂತಿರಪ್ಪ ಅಂದ್ರೆ ಇವತ್ತಿನ ಈ ಮಠದ ಪೀಠಾಧೀಶವ್ರು ರೀ ಇವರು ಶ್ರೀ ಕಲ್ಲಯ್ಯಜ್ಜಾರ್ ಅಂತಾರೆ. ಈಗಿನ ಎಲ್ಲ ಮಠದ ಕರ್ತ ಧರ್ತ ಇವರೇ ರೀ. ಈಗ ಇದನ್ನು ಏನು ಜಾಗ ನಾ ತೋರ್ಸಕ್ಕೆ ಕುಂತೀನಿ ನೋಡ್ರಿ, ಇದನ್ನು ನಾನು ಈ ಮಠದ ಮ್ಯೂಸಿಯಂ ಅಂತಲೇ ಹೇಳಬೇಕು. ಯಾಕಂದ್ರೆ ಈ ಮಠದ ಪೀಠಾಧೀಶವರಿಗೆ ಈ ಮಠಕ್ಕೆ ಏನೇನು ಅವಾರ್ಡ್ ಕೊಡಲಾಗೈತೆ ನೋಡ್ರಿ ಎಲ್ಲ ಇಲ್ಲಿ ಇಟ್ಟಿದ್ದಾರೆ. ನೀವು ಯಾವಾಗಾರ ಈ ಕಡೆ ಭೇಟಿ ನೀಡಿದರೆ ಇದನ್ನು ಕೂಡ ನೀವು ನೋಡ್ಬೋದು. ಮಠ ಗಾನಯೋಗಿ ಪಂಡಿತ್ ಪುಟ್ಟರಾಜ ಅಜ್ಜಾರ್ ಏನಿದ್ರು ನೋಡ್ರಿ, ಇದೇ ಜಾಗದಾಗ ಕೂತ್ಕೊಂಡು ಮ್ಯೂಸಿಕ್ ಪ್ರಾಕ್ಟೀಸ್ ಮಾಡ್ತಿದ್ರು. ಸೊ ಕಲ್ಲಯ್ಯಜ್ಜಾರ್ ಜೊತೆಗೆ ನಾನೊಂದು ಫೋಟೋ ತೆಗೆಸ್ಕೊಂಡಿದ್ದೆ, ಅದನ್ನು ಕೂಡ ಈ ವಿಡಿಯೋದಾಗ ಹಾಕಿದ್ದೀನಿ.
ನೀವು ನೋಡ್ಬೋದು. ಅವ್ರ ಆಶೀರ್ವಾದ ನಾವು ಪಡ್ಕೊಂಡಿದ್ದೆ ಅವತ್ತೆ. ಸೊ ಇದೇ ಜಾಗ ನೋಡಿರಿ, ನಾನು ಓವರ್ ವ್ಯೂ ಇನ್ನೊಂದು ತೋರಿಸ್ಕೊಂತೀನಿ ನಿಮ್ಗೆ. ಇದು ಮಠದ ಎಲ್ಲ ಒಂದು ಇರ್ಬೋದು, ಇದೇ ಮ್ಯೂಸಿಯಂ ಸ್ಪೇಸ್ ರೀ ಇದೆ. ಇದೇ ಮ್ಯೂಸಿಯಂ ಸ್ಪೇಸು, ಇಲ್ಲೇ ಗಾನಿಯೋಗಿ ಪುಟ್ಟರಾಜ ಅಜ್ಜಾರು ತಮ್ಮ ಸಂಗೀತ ಪ್ರಾಕ್ಟೀಸನ್ನು ಮಾಡ್ತಿದ್ದಾರೆ. ಇದ ಹುಡುಗರು ಇರೋ ಆಶ್ರಮ ರೀ ಇದು. ಏನು ನೋಡ ಅಂತಾರೆ ನೀವು, ಬಿಲ್ಡಿಂಗ್ ಐತಲ್ಲ, ಇಲ್ಲೆಲ್ಲ ಹುಡುಗರು ಯಾರ್ಯಾರು ಸಾಲಿ ಕಲಿಯಕ್ಕೆ ಬಂದಿರ್ತಾರೆ ಎಲ್ಲ ಇಲ್ಲೇ ಇರ್ತಾರೆ ರೀ. ಸೊ ಅವತ್ತು ನಾ ಯಾವಾಗ ಹೋಗಿದ್ರಿ ಮಠಕ್ಕೆ, ಅವತ್ತಿನ ದಿನನ ಈ ಮಠದ ಪೀಠಾಧೀಶರು ಯಾರಿದಾರೆ ರೀ, ಕಲ್ಲೈ ಅಜ್ಜರು, ಅವ್ರದ್ದು ಹುಟ್ಟಬ್ಬ ಐತೆ ರೀ. ಎಲ್ಲ ಮಠದ ಹುಡುಗರು ಏನು ಮಾಡೋ ಅಂತಿದ್ರಪ್ಪ ಅಂದರೆ, ಅವತ್ತು ಅಜ್ಜರದು ಹುಟ್ಟಬ್ಬನ ಆಚರಣೆ ಮಾಡೋ ಅಂತಿದ್ದು. ನಮ್ಗೆ ಅವತ್ತು ಅಜ್ಜರ ಹುಟ್ಟಬ್ಬನ ನೋಡಲಿಕ್ಕೆ ಸೌಭಾಗ್ಯ ಸಿಕ್ತು ರೀ. ನಾವು ಕೂಡ ಅಜ್ಜರ ಆಶೀರ್ವಾದ ಅವತ್ತಿನ ದಿನ ಪಡ್ಕೊಂಡ್ವಿ. ನಮಗೂ ಕೂಡ ಭಾಳ ಚಲೋ ಅನಿಸ್ತು ರೀ ಅವತ್ತು ನಾವು ಹೋಗಿವಂತ. ಇದೇ ಇದು ಆಶ್ರಮ ಬಗ್ಗೆ ಎಲ್ಲ ತಿಳಿಸ್ಕೊಟ್ಟೀನಿ. ಈಗ ನಾನು ನಿಮ್ಗೆ ತಿಳಿಸ್ಕೊಡ್ತೇನೆ ರೀ ಪಂಡಿತ್ ಪುಟ್ಟರಾಜ ಗವಾಯಿಗಳ ಬಗ್ಗೆ. ಅಜ್ಜಾರು ಹುಟ್ಟಿದ್ದು 3 ಮಾರ್ಚ್ 1914 ರೀ. ಅಜ್ಜಾರು ತೀರ್ಕೊಂಡಿದ್ದು 17 ಸೆಪ್ಟೆಂಬರ್ 2010 ರೀ. ಅಜ್ಜಾರು ಏನದಾರ, ನಮ್ಮ ಭಾರತೀಯ ಸಂಸ್ಕೃತಿ ಮತ್ತು ಹಿಂದೂಸ್ತಾನಿ ಕ್ಲಾಸಿಕಲ್ ಟ್ರೆಡಿಷನ್ ಮ್ಯೂಸಿಕ್ ಏನಿದ್ರಿ ಅದ್ರಾಗ ಬಹಳ ನಿಪುಣರಾಗಿದ್ದರು, ಭಾಳ ಫೇಮಸ್ರಾಗಿದ್ದರು. ಅಜ್ಜಾರು 80 ಹೆಚ್ಚು ಬುಕ್ಕ ಬರ್ದಾರ ರೀ, ಕನ್ನಡ ಭಾಷೆದಾಗ, ಸಂಸ್ಕೃತ ಭಾಷೆದಾಗ, ಹಿಂದಿ ಭಾಷೆ. ಅಜ್ಜಾರು ಒಂದು ಮ್ಯೂಸಿಕ್ ಟೀಚರ್ ಜೊತೆಗೆ ಒಂದು ಸಮಾಜ ಸೇವಿ ಕೂಡ ಇದ್ದರೆ. ಅಜ್ಜಾರು ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಾಗ ಭಾಳ ಫೇಮಸ್ ಆಗಿದ್ದರು. ಯಾಕಂದರೆ ಅವರು ಭಾಳ ಮ್ಯೂಸಿಕ್ ಇನ್ಸ್ಟ್ರೂಮೆಂಟ್ಸ್ ಏನಿದಾರೆ ರೀ ಎಲ್ಲವನ್ನು ಪ್ಲೇ ಮಾಡ್ತಿದ್ರು. ಅದನ್ನು ಉದಾಹರಣೆ ಹೇಳ್ಬೇಕಂದ್ರೆ ವೀಣಾ ಆಗಿರ್ಬೋದು, ತಬಲಾ ಆಗಿರ್ಬೋದು, ಮೃದಂಗ ಆಗಿರ್ಬೋದು, ವಯಲಿನ್ ಆಗಿರ್ಬೋದು, ಎಲ್ಲ ಇವನ್ನ ಪ್ಲೇ ಮಾಡ್ತಿದ್ದಾರೆ. ಮತ್ತು ಅಜ್ಜರಿಗೆ ನಮ್ಮ ಭಾರತದ ಎಲ್ಲರಿಗಿಂತ ಹೆಚ್ಚಿನ 3ನೇ ಹೈಯೆಸ್ಟ್ ಸಿವಿಲಿಯನ್ ಆನರ್ ಏನಿದೆ ನೋಡಿರಿ, ಪದ್ಮಭೂಷಣ್ಲಿಂತ ಸನ್ಮಾನ ಮಾಡಲಾಗೈತೆ ರೀ. ಯಾವಾಗಪ್ಪ ಅಂದರೆ 2010. ಸೊ ಇದೇ ಈ ವಿಡಿಯೋದಾಗ ನಾನು ನಿಮಗೆ ಎಲ್ಲ ಮಠದ ಬಗ್ಗೆ ಅಜ್ಜರ ಬಗ್ಗೆ ಮಾಹಿತಿ ನೀಡಿದ್ದೀನಿ. ಸಿಗೋಣ ಮುಂದಿನ ವಿಡಿಯೋಲಿ ಒಂದು ಹೊಸ ವಿಷಯ ಜೊತೆಗೆ. ಟಿಲ್ ದೆನ್ ಟೇಕ್ ಕೇರ್, ಧನ್ಯವಾದಗಳು.